ಫ್ರೆಂಡ್ಸ್ ವೆಲ್ಕಮ್ ಟು ಲಯನ್ ಹೆಲ್ತ್ ಈಗೆಲ್ಲ ಕೊರೋನಾ ಮತ್ತೆ ಜಾಸ್ತಿ ಆಗ್ತಾ ಇದೆ ಹಾಗೂ ಒಮಿಕ್ರಾನ್ ಭೀತಿ ಇನ್ನಷ್ಟು ಹೆಚ್ಚಾಗ್ತಾಲೇ ಇದೆ ಹಾಗಾದ್ರೆ ನೀವು ಮನೆಯಲ್ಲಿಯೇ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋಕೆ ಏನು ಮಾಡಬೇಕು ಈ ರೀತಿ ನೀವು ಪ್ರತಿನಿತ್ಯ ಮಾಡೋದಾದರೆ ಕೊರೋನಾ ಅಲ್ಲ ಒಮಿಕ್ರಾನ್ ಬಂದರೂ ಕೂಡ ಏನು ಮಾಡೋಕೆ ಆಗೋದಿಲ್ಲ ಅಷ್ಟು ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಹಾಗಾದ್ರೆ ಏನಪ್ಪಾ ಮಾಡಬೇಕು ಈ ಕಷಾಯವನ್ನು ಮಾಡೋದಾದ್ರೂ ಹೇಗೆ ಅನ್ನೋದನ್ನ ತಿಳಿಸಿಕೊಡ್ತೀವಿ ಬನ್ನಿ ಮೊದಲನೇದಾಗಿ ಮನೆಯಲ್ಲಿಯೇ ಈ ಕಷಾಯವನ್ನು ಮಾಡೋಕ್ಕೆ ಏನು ಮಾಡಬೇಕು ಅಂತ ನೋಡೋದಾದ್ರೆ ಒಂದು ಪಾತ್ರೆಗೆ ನಿಮಗೆ ಕಷಾಯ ಬೇಕಿರುವ ಅಳತೆಗೆ ತಕ್ಕಷ್ಟು ಅಂದರೆ ಒಂದು ಲೋಟ ಅಥವಾ ಎರಡು ಲೋಟ ಅಥವಾ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಕಷಾಯಕ್ಕೆ ಎಷ್ಟು ನೀರು ಹಾಕಬೇಕು ಅಂತ ನೀವು ಅಂದುಕೊಂಡಿರ್ತೀರಾ ಅಷ್ಟು ನೀರನ್ನು ಪಾತ್ರೆಗೆ ಸೇರಿಸಿ ಅದಕ್ಕೆ ಹಿಡಿಯಷ್ಟು ಕೊತ್ತಂಬರಿ ಬೀಜ ಅಂದ್ರೆ ಧನಿಯಾವನ್ನ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಒಣಶುಂಠಿ ಅಥವಾ ಹಸಿ ಶುಂಠಿಯನ್ನ ಜಜ್ಜಿ ಅದಕ್ಕೆ ಸೇರಿಸಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸಿ ನಂತರ ಅದನ್ನ ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಶುಂಠಿಯ ಸಾರಾಂಶ ಹಾಗೂ ಧನಿಯಾ ಸಾರಾಂಶ ಚೆನ್ನಾಗಿ ನೀರಿಗೆ ಸೇರಿದ ನಂತರ ಅದಕ್ಕೆ ಸ್ವಲ್ಪ ಚಕ್ಕೆ ಹಾಗೂ ಲವಂಗವನ್ನು ಸೇರಿಸಿ ಮತ್ತೆ ಎರಡು ನಿಮಿಷಗಳ ಕಾಲ ಕುದಿಸಿ ಇನ್ನು ಅರಿಶಿಣದ ಕೊಂಬಿನಿಂದ ಮಾಡಿದ ಅರಿಶಿಣದ ಇದ್ದರೆ ಆ ಅರಿಶಿಣದ ಪುಡಿಯನ್ನ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಸೇರಿಸಿ ಆದರೆ ನೆನಪಿನಲ್ಲಿಡಿ ಅರಿಶಿಣವನ್ನು ಬೇಕಿದ್ದಲ್ಲಿ ಹಾಕಬಹುದು ಇಲ್ಲ ಅಂದರೆ ಬಿಡಬಹುದು ಇದು ಆಪ್ಷನಲ್ ಅಷ್ಟೇ ಇನ್ನು ಈ ರೀತಿಯ ಕಷಾಯವನ್ನ ಮಾಡಿ ನೀವು ಪ್ರತಿನಿತ್ಯ ಬೆಳಿಗ್ಗೆ ಬಿಸಿ ಬಿಸಿ ಕಷಾಯವನ್ನು ಸೇವಿಸೋದ್ರಿಂದ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಲ್ಲದೆ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ಕಾಯಿಲೆಗಳು ಇದ್ರೂ ಕೂಡ ಬೇಗನೆ ಗುಣಮುಖವಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋಕೆ ಏನ್ ಮಾಡಬೇಕು ಅಂತ ತಿಳ್ಕೊಂಡ್ರಿಲ್ವಾ ಹಾಗಾದ್ರೆ ಈ ವಿಡಿಯೋವನ್ನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಭಯಪಟ್ಟು ಆತಂಕದಲ್ಲಿರ್ತಾರೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಅಂತ ತುಂಬಾನೇ ಆತಂಕದಲ್ಲಿರ್ತಾರೆ ಅದಕ್ಕಾಗಿ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ ಆತಂಕದಲ್ಲಿರುವವರಿಗೂ ಕೂಡ ಧೈರ್ಯ ತುಂಬಿ ಎಲ್ಲವನ್ನ ಧೈರ್ಯವಾಗಿ ಎದುರಿಸೋದ್ರಿಂದ ಯಾವ ವೈರಸ್ ಬಂದರೂ ಕೂಡ ನಮ್ಮನ್ನ ಏನೂ ಮಾಡೋಕೆ ಆಗೋದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋಕೆ ಮನೆಯಲ್ಲಿಯೇ ಅತ್ಯಂತ ಸುಲಭವಾಗಿ ಹೇಗೆ ಕಷಾಯವನ್ನು ತಯಾರಿಸಬಹುದು ಅಂತ ನೀವು ಕೂಡ ತಿಳ್ಕೊಂಡ್ರಿ ಅಲ್ವಾ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಇನ್ನು ಇದೇ ರೀತಿಯ ಮತ್ತಷ್ಟು ಹೆಲ್ತ್ ಟಿಪ್ಸ್ಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು